ಮೈಸೂರಿನಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಸದ್ಯ ಸಂತ್ರಸ್ತೆ ಯಾವ ಹೇಳಿಕೆಗಳನ್ನು ಕೊಡಲ್ಲ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಸುತ್ತಾಟದಲ್ಲಿ ಗೃಹ ಸಚಿವರು ಭಾಗಿಯಾಗಿದ್ದಾರೆ ಮೂರು ಗಂಟೆಯಿಂದ ಸುತ್ತಾ ಸುತ್ತಾಟದಲ್ಲೇ ಇದ್ದಾರೆ ಬ್ಯುಸಿಯಾಗಿದ್ದಾರೆ ಗೃಹ ಸಚಿವರು ಇಲ್ಲಿಯವರೆಗೂ ಕೂಡ ಪೊಲೀಸ್ ಅಕಾಡೆಮಿಯ ಒಂದು ಫೋಟೋ ಶೂಟ್ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗಿನ್ನೂ ಸಮಯ ಸಿಕ್ಕಿಲ್ಲ ಸುಮಾರು ಮೂರು ಗಂಟೆಯಿಂದಲೂ ಕೂಡ ಗೃಹ ಸಚಿವರು ಸುತ್ತಾಡ್ತಾ ಇದ್ದಾರೆ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ದೇವಿಯ ದರ್ಶನವನ್ನ ಪಡೆದ್ರು ಆ ನಂತರದಲ್ಲಿ ದೇವಿಯ ಮೇಲೆ ಭಾರ ಹಾಕಿದ್ದಾರೆ ಎಲ್ಲ ಒಂದು ಅಪರಾಧ ಪ್ರಕರಣಗಳನ್ನ ತಾಯಿಯೇ ನೋಡ್ಕೊಳ್ಳೋ ಹಾಗೆ ಈಗ ಅವರು ಪೊಲೀಸ್ ಅಕಾಡೆಮಿಯಲ್ಲಿ ಫೋಟೋ ಶೂಟ್ ನಲ್ಲಿ ಭಾಗಿಯಾಗಿದ್ದಾರೆ ನೋಡ್ತಾ ಇದ್ರಿ ಅವರು ಒಂದಷ್ಟು ಇದು ಸದ್ಯ ಪೊಲೀಸ್ ಅಕಾಡೆಮಿಯಲ್ಲಿ ಅರಗ ಜ್ಞಾನೇಂದ್ರ ಅವರು ಉಪಸ್ಥಿತರಿದ್ದಾರೆ ಆದ್ರೆ ಎಷ್ಟೊತ್ತಿಗೆ ಇವರು ಅಧಿಕಾರಿಗಳ ಸಭೆಯನ್ನ ನಡೆಸ್ತಾರೆ ಅಧಿಕಾರಿಗಳ ಸಭೆಗೆ ಯಾವ ಸಮಯವನ್ನ ನಿಗದಿಪಡಿಸಿದ್ದಾರೆ ನಿನ್ನೆ ರಾತ್ರಿಯಿಂದಲೂ ಕೂಡ ನಿನ್ನೆ ರಾತ್ರಿಯೇ ಮೈಸೂರಿಗೆ ಹೋಗಿರುವಂತಹ ಗೃಹ ಮಂತ್ರಿ ಇವತ್ತು ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ಅಲ್ಲಿ ದೇವಿಯ ದರ್ಶನವನ್ನ ಮಾಡಿದ್ರು ಶ್ರಾವಣ ಶುಕ್ರವಾರದ ಕಾಂಡದಿಂದಾಗಿ ಅವರು ದೇವಿಯ ದರ್ಶನವನ್ನ ಆರ್ಗ ಜ್ಞಾನೇಂದ್ರ ಅವರು ಪಡ್ಕೊಂಡ್ರು ಆ ಬಳಿಕ ಮೈಸೂರಿನಲ್ಲಿರುವ ಪೊಲೀಸ್ ಅಕಾಡೆಮಿಗೆ ಹೋಗಿ ಅಲ್ಲಿ ಫೋಟೋ ಶೂಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ ರೋಹಿತ್ ಗೃಹ ಮಂತ್ರಿಗಳು ಸಿಖಾಪಟ ಕಾಣಿಸುತ್ತೆ ಎಷ್ಟೊತ್ತಿಗೆ ಸಭೆ ಇರೋದು ಎಷ್ಟೊತ್ತಿಗೆ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸುತ್ತಾರೆ ದಿವ್ಯಾ ಸದ್ಯ ಇಡೀ ರಾಷ್ಟ್ರದಲ್ಲಿ ಮೈಸೂರಿನಲ್ಲಿ ನಡೆದ ನಡೆದ ಗ್ಯಾಂಗ್ ರೇಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಮಾಹಿತಿ ಕಲೆ ಹಾಕಿ ಮುಂದಿನ ಏನು ಫರ್ದರ್ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಸದ್ಯದ ಮಾಹಿತಿ ಏನು ಕಲೆ ಹಾಕಿದ್ದೀರಾ ಅನ್ನೋದ್ರ ಬಗ್ಗೆ ಸಭೆ ನಡೆಸಬೇಕಾದಂತಹ ಗೃಹ ಸಚಿವರು ಮೈಸೂರಿನಲ್ಲಿ ಒಂದು ರೀತಿಯಾದಂತಹ ಟೂರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದಾಗಿರೋದ್ ಮೊದಲಿಗೆ ಬೆಳಗ್ಗೆ ಎಂಟು ಗಂಟೆಗೆ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಂತಹ ಗೃಹ ಸಚಿವರು ತದನಂತರ ಏನು ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಅಲ್ಲಿ ಫ್ರೆಶ್ ಅಪ್ ಆಗಿ ಬಳಿಕ ಏನು ಮೈಸೂರಿನಲ್ಲಿರುವಂತಹ ಬರ್ತಾರೆ ಇಲ್ಲಿ ಕೂಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಫೋಟೋ ಶೂಟ್ಗಳಲ್ಲಿ ಕೂಡ ಭಾಗಿಯಾಗುವಂತದ್ದು ತದನಂತರ ಏನು ಪೊಲೀಸ್ ಇರುವಂತಹ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಇದೀಗ ಏನು ಪರೀಕ್ಷಾರ್ಥಿಗಳೇನಿದ್ದಾರೆ ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಇಲ್ಲಿಗೆ ಬಂದಿರುವಂತಹ ಉದ್ದೇಶವನ್ನು ಮರ್ತಿರಂಗೆ ಗೃಹ ಸಚಿವರು ಕಾಣ್ತಾ ಇದ್ದಾರೆ ನಿನ್ನೆಯಷ್ಟೇ ಬಂದಿರುವಂತಹ ಗೃಹ ಸಚಿವರು ಇಲ್ಲಿಗೆ ಪ್ರಮುಖ ಉದ್ದೇಶ ಏನಂತಂದ್ರೆ ಏನು ಮೈಸೂರಿನಲ್ಲಿ ನಡೆದಿರುವಂತಹ ಗ್ಯಾಂಗ್ ರೇಪ್ ಬಗ್ಗೆ ಪೊಲೀಸರು ಸದ್ಯ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಮುಂದಿನ ಹಂತದಲ್ಲಿ ಯಾವ ರೀತಿಯ ತನಿಖೆಯನ್ನು ಚುರುಕುಗೊಳಿಸಬೇಕು ಮತ್ತೆ ಪೊಲೀಸ್ ವೈಫಲ್ಯ ಎಲ್ಲಿ ಈ ಒಂದು ಪ್ರಕರಣದಲ್ಲಿ ಎದುರಾಗಿದೆ ಅನ್ನೋದ್ರ ಸಭೆ ನಡೆಸಿ ಒಂದು ತುರ್ತಾಗಿ ಈ ಒಂದು ಪ್ರಕರಣವನ್ನ ಏನು ಪತ್ತೆ ಹಚ್ಚಬೇಕನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಇದು ಯಾವ ಕೆಲಸವನ್ನು ಕೂಡ ಮಾಡದೆ ಸುಮಾರು ಎರಡು ಗಂಟೆಗಳ ಹೆಚ್ಚು ಕಾಲದಿಂದಲೂ ಕೂಡ ಇಲ್ಲೇ ಅಂದ್ರೆ ಪೊಲೀಸ್ ಅಕಾಡೆಮಿಯಲ್ಲೇ ಕೂಡ ಕಾಲ ಕಲಿತು ದಿವ್ಯಾ ಹೀಗೆ ಗೃಹಮಂತ್ರಿಗಳೇ ಇಷ್ಟೊಂದು ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿಬಿಟ್ರೆ ಆಫೀಸರ್ಸ್ಗೆ ಯಾವ ಮೆಸೇಜ್ ಹೋಗಬೇಕಾಗಾದರೆ ಅದನ್ನು ಒಂದು ಅದನ್ನು ಕೂಡ ಖಂಡಿತವಾಗ್ಲೂ ಗಮನ ಗಮನ ಹರಿಸಬೇಕಾಗಿರುವಂಥದ್ದು ಇಡೀ ಎಲ್ಲ ಪೊಲೀಸ್ ಅಧಿಕಾರಿಗಳ ತಂಡ ಅಂದರೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಗೃಹ ಸಚಿವರ ಬಳಿಯೇ ಇರುವಂಥದ್ದು ಆದರೆ ಪ್ರಕರಣವನ್ನು ಭೇದಿಸುವ ನಿಟ್ಟಿನಲ್ಲಿ ಅಂದರೆ ಪ ಈ ಒಂದು ಪ್ರಕರಣ ಯಾವ ಜಾಡಿನಲ್ಲಿ ಹೋಗ್ತಾ ಇದೆ ಅನ್ನೊಂದು ನಿಟ್ಟಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗಿತ್ತು ಆದರೆ ಎಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲೇ ಇರುವಂಥದ್ದು ಅಂದರೆ ಪೊಲೀಸ್ ಅಕಾಡೆಮಿಯಲ್ಲಿ ನಡೀತಿರುವಂಥ ಒಂದು ಸಭೆ ಸಮಾರಂಭಗಳು ಕೂಡ ಅವರು ಕೂಡ ಇರುವಂಥದ್ದು ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಈ ಪ್ರಕರಣವನ್ನು ಭೇದಿಸುವ ನಿಟ್ಟಿನಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಆದರೆ ಅವರು ಕೂಡ ಆ ಕಡೆ ಮುಖ ಮಾಡಿದ್ರೆ ಗೃಹ ಸಚಿವರ ಬಳಿ ಇರುವಂತದ್ದು ಗೃಹ ಸಚಿವರು ಇತ್ತ ಪೊಲೀಸ್ ಅಧಿಕಾರಿಗಳ ಹತ್ರ ಸಭೆಯೂ ಮಾಡ್ತಾ ಇಲ್ಲ ಅತ್ತ ಅಧಿಕಾರಿಗಳು ಸಹ ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಭಾಗಿಯಾಗ್ತಾ ಇಲ್ಲ ಇದು ಎಲ್ಲ ಒಂದು ಕಡೆ ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತದೆ ಯಾಕೆಂದ್ರೆ ಗೃಹ ಸಚಿವರಾದಂಥವರು ಈ ಸದ್ಯ ಏನು ಆಗಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಅವರು ಸಭೆಗಳನ್ನು ನಡೆಸಿ ತುರ್ತಾಗಿ ಈ ಒಂದು ಏನು ಈ ಪ್ರಕರಣವನ್ನು ಬೇಸು ನಿಟ್ಟಿನಲ್ಲಿ ಪೊಲೀಸರಿಗೆ ಸಲಹೆಯನ್ನು ನೀಡಬೇಕಾಗಿತ್ತು ಅದನ್ನ ಬದಲು ಪೊಲೀಸ್ ಅಕಾಡೆಮಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತು ಈ ಕಾರ್ಯ ಕಾರ್ಯಕ್ರಮಾನ ಬೇರೆ ಯಾವತ್ತಾದ್ರೂ ಕೂಡ ಮಾಡಿಕೊಂಡು ಮಾಡ್ಕೋಬೋದಾಗಿತ್ತು ಆದರೆ ಪ್ರಕರಣಕ್ಕೆ ಸಂಬಂಧ ತುರ್ತು ಏನು ಸಭೆಗಳನ್ನ ಮಾಡಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಬೇಯಿಸುವ ನಿಟ್ಟಿನಲ್ಲಿ ಕ್ರಮನ ವಹಿಸಬೇಕಾಗಿತ್ತು ಇದು ಕೂಡ ಗೃಹ ಸಚಿವರು ಮಾಡ್ತಾ ಇಲ್ಲ ದಿವ್ಯಾ ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ